ಹಲೋ ಮಕ್ಕಳೇ, ಇವತ್ತು ನಾವು 10ನೇ ತರಗತಿ ಪರೀಕ್ಷೆಯ ದೃಷ್ಟಿಯಿಂದ ಗಣಿತದ ಒಂದು ಇಂಪಾರ್ಟೆಂಟ್ 3 ಅಂಕದ ಒಂದು ಪ್ರಶ್ನೆಯನ್ನು ಬಿಡಿಸೋಣ. ಈ ಪ್ರಶ್ನೆ ಜೂನ್ 2022 ವರ್ಷದಲ್ಲಿ ಗಣಿತ ಪರೀಕ್ಷೆಯಲ್ಲಿ ಕೇಳಿದರು. ಇದು ವರ್ಗ ಸಮೀಕರಣ ಅಧ್ಯಾಯದಿಂದ ಅಭ್ಯಾಸ 10.3, ಇದರಲ್ಲಿ 4ನೇ ಪ್ರಶ್ನೆ ಆಗಿದೆ. ಬನ್ನಿ ಇದನ್ನು ಸರಳ ರೀತಿಯಿಂದ ಬಿಡಿಸೋಣ. ಪ್ರಶ್ನೆ ಈ ರೀತಿ ಇದೆ: 3 ವರ್ಷಗಳ ಹಿಂದಿನ ರೆಹಮಾನ್ನ ವಯಸ್ಸು ವರ್ಷಗಳಲ್ಲಿ ಮತ್ತು 5 ವರ್ಷಗಳ ನಂತರದ ಅವನ ವಯಸ್ಸು, ಇವುಗಳ ವ್ಯತ್ಕ್ರಮಗಳ ಮೊತ್ತ 1/3 ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಎಂದು ಪ್ರಶ್ನೆ ಇದೆ. ಪ್ರಶ್ನೆಯನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತದೆ. ಇಲ್ಲಿ ರೆಹಮಾನ್ ಒಂದು ಹುಡುಗ ಇದ್ದಾನೆ. ಈ ರೆಹಮಾನನ 3 ವರ್ಷದ ಹಿಂದಿನ ವಯಸ್ಸು ಮತ್ತು 5 ವರ್ಷಗಳ ನಂತರದ ವಯಸ್ಸು, ಇವುಗಳ ವ್ಯತ್ಕ್ರಮಗಳ ಮೊತ್ತ ಎಷ್ಟು? 1/3. ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಪರಿಹಾರ: ರೆಹಮಾನನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ. ಓಕೆ, ನಾವೀಗ ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು, ಅಂದರೆ ರೆಹಮಾನನ ವಯಸ್ಸನ್ನು ಕಂಡುಹಿಡಿಬೇಕು. 3 ವರ್ಷಗಳ ಹಿಂದಿನ ರೆಹಮಾನನ ವಯಸ್ಸು ಎಕ್ಸ್ ಮೈನಸ್ 3, ಅಂದರೆ ಈಗಿನ ವಯಸ್ಸು ಎಕ್ಸ್ ಇದ್ದರೆ 3 ವರ್ಷಗಳ ಹಿಂದೆ ಅಂತಂದರೆ ನಾವಿಲ್ಲಿ ಮೈನಸ್ ಮಾಡಬೇಕಾಗುತ್ತದೆ. ಎಕ್ಸ್ ಮೈನಸ್ 3 ವರ್ಷಗಳು ಆಗುತ್ತದೆ. 3 ವರ್ಷಗಳ ಹಿಂದಿನ ವಯಸ್ಸು ಎಷ್ಟು? ಎಕ್ಸ್ ಮೈನಸ್ 3. ಅದೇ ರೀತಿ 5 ವರ್ಷಗಳ ನಂತರನ ವಯಸ್ಸು ಅಂತಂದರೆ 5 ವರ್ಷಗಳ ನಂತರದ ವಯಸ್ಸು ಎಕ್ಸ್ ಪ್ಲಸ್ 5. ಈಗಿನ ವಯಸ್ಸು ಎಕ್ಸ್ ಆದರೆ 5 ವರ್ಷಗಳ ನಂತರ ಎಕ್ಸ್ ಪ್ಲಸ್ 5 ಆಗುತ್ತದೆ. ಇವುಗಳ ವ್ಯತ್ಕ್ರಮಗಳ ಮೊತ್ತವು 1/3. ವ್ಯತ್ಕ್ರಮ ಅಂದರೆ ಏನು? ವ್ಯತ್ಕ್ರಮ ಅಂದರೆ ನೋಡಿ, ಎಕ್ಸ್ ಇದರ ವ್ಯತ್ಕ್ರಮ 1/x. ಸೊ ಎಕ್ಸ್ ಮೈನಸ್ 3ಯ ವ್ಯತ್ಕ್ರಮ 1/x-3. ಅದೇ ರೀತಿ ಎಕ್ಸ್ ಪ್ಲಸ್ 5ರ ವ್ಯತ್ಕ್ರಮ 1/x+5. ಓಕೆ, ಇಲ್ಲಿ ವ್ಯತ್ಕ್ರಮಗಳ ಮೊತ್ತವು ಅಂತಂದರೆ ಇದು ನಾವು ಪ್ಲಸ್ ಮಾಡಬೇಕು. ಇಸ್ ಈಕ್ವಲ್ ಟು ಎಷ್ಟು? 1/3 ಎಂದು ಕೊಟ್ಟಿದ್ದಾರೆ. ಓಕೆ, ನಾವೀಗ ಸಮೀಕರಣವನ್ನು ಬಿಡಿಸಬೇಕು. 1 × x+5, x+5 ಪ್ಲಸ್ 1 × x-3 ಬೈ x-3 ಬ್ರ್ಯಾಕೆಟ್ x+5 ಇಸ್ ಈಕ್ವಲ್ ಟು 1/3. ಎಕ್ಸ್ ಪ್ಲಸ್ ಎಕ್ಸ್ 2x ಪ್ಲಸ್ 5 × 3 ಹೋದರೆ 2 ಬೈ ಛೇದದಲ್ಲಿರುವ ಬ್ರ್ಯಾಕೆಟ್ಸ್ಗಳನ್ನು ನಾವು ಈಗ ಗುಣಿಸಬೇಕು. ಮೊದಲನೇ ಬ್ರ್ಯಾಕೆಟಲ್ಲಿರುವ ಎಕ್ಸ್ ಮೊದಲನೇ ಪದ ಈ 2ನೇ ಬ್ರ್ಯಾಕೆಟಿಗೆ ಗುಣಿಸಬೇಕು. ನೆಕ್ಸ್ಟ್ -3 ಈ 2ನೇ ಪದ ಮತ್ತು ಇದು ಬ್ರ್ಯಾಕೆಟಿಗೆ ಗುಣಿಸಬೇಕು. ಸೊ ವಿಧಾನವನ್ನು ನೋಡಿ, ಮೊದಲನೇ ಪದ ಎಕ್ಸ್ ಬ್ರ್ಯಾಕೆಟ್ x+5, ಮೊದಲನೇ ಪದ ಗುಣಿಸಿ, ನೆಕ್ಸ್ಟ್ -3 2ನೇ ಪದ ಇದು ಕೂಡ ಗುಣಿಸಬೇಕು. x+5 ಇಸ್ ಈಕ್ವಲ್ ಟು 1/3. ಅದೇ ರೀತಿ ಬರೆಯಿರಿ, 2x+2 ಬೈ x × x, x² + x × 5, 5x-3×x, 3x-3 = 15 ಇಸ್ ಈಕ್ವಲ್ ಟು 1/3. ಅಂಶ ಅದೇ ರೀತಿ ಬರೆಯಿರಿ, ಬೈ x² 5ರಿಂದ 3 ಹೋದರೆ 2x-15 ಇಸ್ ಈಕ್ವಲ್ ಟು 1/3. ಇಲ್ಲಿ ನೆಕ್ಸ್ಟ್ ಒರೆ ಗುಣಾಕಾರ ಮಾಡಬೇಕು. 3 2x+2 ಇಸ್ ಈಕ್ವಲ್ ಟು 1 × x² + 2x-15. 3 × 6x + 3 × 6 ಇಸ್ ಈಕ್ವಲ್ ಟು x² + 2x-15. ಈ 6x+6 ರೈಟ್ ಸೈಡಿಗೆ ಶಿಫ್ಟ್ ಮಾಡಿ, x² + 2x-15
ಇದು ಆರು ಎಕ್ಸ್ ಆ ಸೈಡ್ ಹೋದರೆ ಮೈನಸ್ ಆರು ಎಕ್ಸ್ ಮೈನಸ್ ಆರು ಇಸ್ ಈಕ್ವಲ್ ಟು ಝೀರೋ ಆಗುತ್ತದೆ. ಎಕ್ಸ್ ಸ್ಕ್ವಯರ್ ಎರಡು ಎಕ್ಸ್ ಮೈನಸ್ ಆರು ಎಕ್ಸ್ ಎಷ್ಟು? ಮೈನಸ್ ನಾಲ್ಕು ಎಕ್ಸ್. ಮೈನಸ್ ಹದಿನೈದು ಮೈನಸ್ ಆರು ಮೈನಸ್ ಇಪ್ಪತ್ತೊಂದು ಇಸ್ ಈಕ್ವಲ್ ಟು ಝೀರೋ. ಇದು ಒಂದು ವರ್ಗ ಸಮೀಕರಣ. ಈ ವರ್ಗ ಸಮೀಕರಣ ನೀವು ಅಪವರ್ತನ ವಿಧಾನದಿಂದ ಬಿಡಿಸಬಹುದು ಅಥವಾ ಸೂತ್ರ ಸಹಾಯದಿಂದ ಬಿಡಿಸಬಹುದು ಅಥವಾ ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಕೂಡ ಬಿಡಿಸಬಹುದು. ನಾನಿಲ್ಲಿ ಅಪವರ್ತನ ವಿಧಾನದಿಂದ ಬಿಡಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ಥಿರಾಂಕ ಎಷ್ಟು? ಮೈನಸ್ ಇಪ್ಪತ್ತೊಂದು. ಯಾವ ಎರಡು ಸಂಖ್ಯೆಗಳು ಗುಣಿಸಿದರೆ ನಮಗೆ ಇಪ್ಪತ್ತೊಂದು ಬರುತ್ತದೆ? ಏಳು ಮೂರಲೆ ಇಪ್ಪತ್ತೊಂದು. ಓಕೆ, ಆದರೆ ಇಲ್ಲಿ ನೋಡಿ ಪ್ಲಸ್ ಏಳು ಪ್ಲಸ್ ಮೂರು ಗುಣಿಸಿದಾಗ ಪ್ಲಸ್ ಇಪ್ಪತ್ತೊಂದು ಬರುತ್ತದೆ. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು, ಏಳು ಅಥವಾ ಮೂರಕ್ಕೆ ನಾವು ಒಂದು ಚಿಹ್ನೆ ಮೈನಸ್ ಮಾಡಬೇಕಾಗುತ್ತದೆ. ಯಾಕಂದರೆ ಒಂದು ಮೈನಸ್ ಗುಣಿಸು ಪ್ಲಸ್ ನಮಗೆ ಮೈನಸ್ ಸಿಗುತ್ತದಲ್ವಾ. ಓಕೆ, ಯಾವುದು ಮೈನಸ್ ಯಾವುದು ಪ್ಲಸ್ ಕೊಡಬೇಕಿಲ್ಲಿ ಈ ಪ್ರಶ್ನೆ ಈ ಸಮೀಕರಣದಲ್ಲಿ ನೋಡಿ. ಇಲ್ಲಿ ಸೆಂಟರ್ ಎಕ್ಸ್ ಸಹಗುಣಕ ಮೈನಸ್ನಲ್ಲಿದ್ದರೆ ದೊಡ್ಡ ಸಂಖ್ಯೆಗೆ ಮೈನಸ್ ಕೊಡಬೇಕು, ಇದು ಪ್ಲಸ್ ಆಗುತ್ತದೆ. ಈಗ ಚೆಕ್ ಮಾಡಿ, ಏಳು ಮೂರಲೆ ಮೈನಸ್ ಇಪ್ಪತ್ತೊಂದು ನಮಗೆ ಸಿಗುತ್ತದೆ. ಮೈನಸ್ ಏಳು ಪ್ಲಸ್ ಮೂರು ಎಷ್ಟು? ಮೈನಸ್ ನಾಲ್ಕು ನಮಗೆ ಸಿಗುತ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವಯರ್ ನಾವು ಕಂಡುಹಿಡಿದ ಸಂಖ್ಯೆಗಳು ಮೈನಸ್ ಏಳು ಮೂರು ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಸ್ಥಿರಾಂಕ ಬರಿಬೇಕು ಇಸ್ ಈಕ್ವಲ್ ಟು ಝೀರೋ. ಈ ಎರಡು ಪದಗಳಲ್ಲಿ ಎಕ್ಸ್ ಸಾಮಾನ್ಯವಾಗಿದೆ. ಎಕ್ಸ್ ಮೈನಸ್ ಏಳು ಮೂರು ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ ಮೂರು ಏಳು ಇಪ್ಪತ್ತೊಂದು ಈಕ್ವಲ್ ಟು ಝೀರೋ. ಈಗ ಸೇಮ್ ಇರುವ ಬ್ರ್ಯಾಕೆಟ್ಸ್ಗಳನ್ನು ಬರೆಯಿರಿ. ಎಕ್ಸ್ ಮೈನಸ್ ಏಳು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಮೂರು ಇನ್ನೊಂದು ಬ್ರ್ಯಾಕೆಟ್ ಈಸ್ ಈಕ್ವಲ್ ಟು ಝೀರೋ. ಎಕ್ಸ್ ಮೈನಸ್ ಏಳು ಈಕ್ವಲ್ ಟು ಝೀರೋ, ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಝೀರೋ ಎಂದು ನಾವು ಬರೀಬಹುದು. ಎಕ್ಸ್ ಈಸ್ ಈಕ್ವಲ್ ಟು ಏಳು, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಮೂರು ನಮಗೆ ಸಿಗುತ್ತದೆ. ಇಲ್ಲಿ ಧನಾತ್ಮಕ ಬೆಲೆಯನ್ನು ಪರಿಗಣಿಸಿ. ಸೊ ರೆಹಮಾನನ ಈಗಿನ ವಯಸ್ಸು ಎಕ್ಸ್ ಅಲ್ವಾ, ಸೊ ಅದಕ್ಕಾಗಿ ಎಕ್ಸ್ ಬೆಲೆ ಎಷ್ಟು ಸಿಕ್ಕಿದೆ ನಮಗೆ? ಏಳು. ಸೊ ರೆಹಮಾನನ ಈಗಿನ ವಯಸ್ಸು ಎಕ್ಸ್ ವರ್ಷಗಳು. ಸೊ ರೆಹಮಾನನ ಈಗಿನ ವಯಸ್ಸು ಏಳು ವರ್ಷಗಳು. ಇದು ನಮಗೆ ಬೇಕಾಗಿರುವ ಉತ್ತರ ಆಗಿದೆ. ಸೊ ಪ್ರಶ್ನೆಯಲ್ಲಿ ಕೇಳಿದರು ರೆಹಮಾನನ ಈಗಿನ ವಯಸ್ಸು ಎಷ್ಟು ಅಂತಂದು. ನಮಗೆ ಸಿಕ್ಕಿದೆ ರೆಹಮಾನನ ಈಗಿನ ವಯಸ್ಸು ಏಳು ವರ್ಷಗಳು ಎಂದು ಸಿಕ್ಕಿದೆ. ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ಈ ಲೆಕ್ಕ ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ ಟ್ವಿಸ್ಟ್ ಮಾಡಿ ಕೂಡ ಕೇಳಬಹುದು. ಟ್ವಿಸ್ಟ್ ಯಾವ ರೀತಿ ಮಾಡಬಹುದು ನೋಡಿ. ಮೂರು ವರ್ಷಗಳ ಹಿಂದಿನ ಅಂತ ಹೇಳಿದರೆ ಇಲ್ಲಿ ಮೂರು ಬದಲಾಗಿ ನಿಮಗೆ ಬೇರೆ ನಂಬರ್ ಕೊಡಬಹುದು. ನಾಲ್ಕು ವರ್ಷ ಐದು ವರ್ಷ ಎಂದು ಕೊಡಬಹುದು. ಮತ್ತು ಐದು ವರ್ಷಗಳ ನಂತರ ಅಂದರೆ ನಿಮಗೆ ಇದು ಇಲ್ಲಿ ಕೂಡ ನಂಬರ್ ಚೇಂಜ್ ಮಾಡಬಹುದು. ಆರು ವರ್ಷ ಹತ್ತು ವರ್ಷ ಎಂದು ಕೊಡಬಹುದು. ಮತ್ತು ರೆಹಮಾನ್ ಇಲ್ಲಿ ಹೆಸರಿದೆಲ್ಲ, ಈ ಹೆಸರು ಕೂಡ ಅವರು ಚೇಂಜ್ ಮಾಡಬಹುದು. ಮತ್ತು ಏನು ಟ್ವಿಸ್ಟ್ ಇರಬಹುದು? ನೆಕ್ಸ್ಟ್ ವ್ಯತ್ಕ್ರಮಗಳ ಮೊತ್ತ, ಈ ಮೊತ್ತ ಕೂಡ ಅವರು ಚೇಂಜ್ ಮಾಡಬಹುದು. ಒಂದು ಬೈ ಮೂರು ಬದಲಾಗಿ ಒಂದು ಬೈ ಐದು ಒಂದು ಬೈ ಆರು ಕೊಡಬಹುದು. ಈ ಲೆಕ್ಕವನ್ನು ನೀವು ಅಭ್ಯಾಸ ಮಾಡಿದರೆ ಇದೇ ರೀತಿಯ ಲೆಕ್ಕಗಳನ್ನು ನೀವು ಸುಲಭವಾಗಿ ಬಿಡಿಸಬಹುದು. ಅಭ್ಯಾಸ 10.3ರಲ್ಲಿ ಕೊಟ್ಟಿರುವ ಬೇರೆ ಲೆಕ್ಕಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಈ ಲೆಕ್ಕ ಪರೀಕ್ಷೆಯಲ್ಲಿ ಮೂರು ಅಂಕಗಳಿಗೆ ಕೊಟ್ಟಿದ್ದರು. ಈ ಲೆಕ್ಕ ರಿಪೀಟ್ನೂ ಆಗಬಹುದು ಮತ್ತು ಇದಕ್ಕೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಎಕ್ಸಾಮಲ್ಲಿ ಕೇಳಬಹುದು. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಈ ಲೆಕ್ಕ ನಿಮಗೆ ಅರ್ಥ ಆದರೆ ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅರ್ಷಿಯಾನಾಸ್ ಗುಲ್ಬರ್ಗಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.